ನಮಸ್ಕಾರ ಕೇಳ್ತೀರಿ ರತ್ನಪ್ರಭ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳುಗಳನ್ನೆಲ್ಲ ನಾನು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಹೆಸರು ಕಾಳು ಅಂತ ಹೇಳಿದೆಲ್ಲ ಅದರದ್ದು ಬೇಳೆ ಮಾಡ್ಕೋಬೇಕು ಅಂತ ಕೆಲಸಿಂದ ಬೇಳೆ ಮಾಡ್ಕೋಬೇಕು ಏಕೆಂದರೆ ಅದು ಸ್ವಲ್ಪ ಬೆಂತಿ ಪಲ್ಯದಾಗ ಅಲ್ಲಿ ಯಾವುದೇ ಸೊಪ್ಪಿನ ಪಲ್ಯದಾಗ ಹಾಕಿ ಬರ್ತದೆ ಬರ್ತದ ಅಂದ್ಕಲ್ಸದಿಂದ ಈಗ ನಾನು ಸ್ವಲ್ಪ ಒಂದು ಸೇರಿನಷ್ಟು ಹೆಸರು ಬೇಳೆಯನ್ನು ಸ್ವಚ್ಛವಾಗಿ ತೊಳೆದ ಕೆಲಸಿಂದ ಒಣಕಿನಿ ಇದು ಬೇಳೆ ಮಾಡಬೇಕು ಅಂದ ಕೆಲಸಿಂದ ಇದು ಒಣಗಿದೆ ಈಗ ಇದು ಒಣಗಿದೆ ಅದಕ್ಕೋಸ್ಕರ ನಾನು ಒಳಗಡೆ ಒಯ್ದು ಸ್ವಲ್ಪ ಇದನ್ನೆಲ್ಲ ಬೆಚ್ಚಗೆ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಒಳಗಡೆ ಒಯ್ದು ಹುರಿಬೇಕು ಅಂದ್ಕೇಸಿಂದ ಒಯ್ಲತ್ತೀನಿರಿ ಹಾಗೆ ಹೊಸಬ್ರು ನನ್ನ ಚಾನಲನ್ನು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ಗೆ ಲೈಕ್ ಮಾಡಿರಿ ಭಾಳ ಜನರಿಗೆ ಶೇರ್ ಮಾಡಿರಿ ಈಗ ನೋಡಿರಿ ಇದು ನಮ್ಮ ಹೊಲ್ದಾಗ ಬೆಳೆದಿರುವಂಥ ಹೆಸರಿವು ಎಲ್ಲ ಕ್ಲೀನಾಗಿ ಮತ್ತು ಒಳಗಡೆ ಹಳ್ಳ ಅವು ಎಲ್ಲ ಇರೋದೆಲ್ಲ ನಾನು ಮರದಿಂದ ಕೇರ್ ಕೇಸಿಂದ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ರೀ ಯಾಕಂದರೆ ಅವು ನಾವು ಬೀಸಕಲ್ಲಿಂತ ಬೀಸುವಾಗ ಹಳ್ಳ ಹಳ್ಳಗಳು ಬರಬಾರ್ದು ಅಂದ್ಕೇಸಿಂದ ಅವು ಕ್ಲೀನಾಗಿ ನೀಟಾಗಿ ಎಲ್ಲ ಕೇರ್ ಕೇಸಿಂದ ಇಟ್ಟೀನಿ ರೀ ಈಗ ಕಡೆ ಇಟ್ಟು ಅದು ಗರಮ್ ಆಗಿದ ನಂತರ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಹುರಿದಾಗ ಬೇಳೆ ಮಾಡಿದಾಗ ಕೂಡ ಟೇಸ್ಟ್ ಇರ್ತದ ಅಂತ ಕೆಲಸಂದ ಹೇಳಿದರು ಹಾಗೆ ಸಿಪ್ಪೆ ಕೂಡ ಚೆನ್ನಾಗಿ ಹೋಗ್ತದ ಅಂತ ಕೆಲಸಂದ ಹುರಿಬೇಕು ಅಂತ ಕೆಲಸಂದ ಹುರಿಬೇಕು ಯಾವ ಥರ ಅಂತಂದರೆ ಇದ್ರದ್ದು ಸ್ಮೆಲ್ ಬರ್ತದ್ರಿ ಹೆಸರು ಕಾಳುಗಳು ಹುರಿಯುವಾಗ ಒಂಥರ ವಾಸನೆ ಕೂಡ ಚೆನ್ನಾಗಿ ಬರ್ತದ್ರಿ ಆ ಥರ ಬಂದಾಗ ನಾವು ಹೆಸರನ್ನು ತೆಗೆದು ಇಡಬೇಕು ಈಗ ಇದು ಹುರಿದಿದೆ ಈಗ ನಾನು ತೆಗಿತಾ ಇದ್ದೀನಿ ಈಗ ಬೀಸಕಲ್ಲಿ ಇವೆಲ್ಲ ಹೊಡಿತಾ ಇದ್ದೀನ್ರಿ ಈಗ ಹೆಸರು ಕೂಡ ಹೊಡಿತಾ ಇದ್ರು ಮತ್ತು ಉದ್ದು ಕೂಡ ಇಟ್ಟಿದ್ರಿ ಇದು ಹೆಸರು ಆದ ನಂತರ ಆ ಉದ್ದುಗಳು ಕೂಡ ಒಡಿಬೇಕು ಅಂತ ಕೇಸಿಂದ ಉದ್ದುಗಳು ಅದು ಸ್ವಲ್ಪ ಪ್ರೊಸೆಸ್ಸು ಜಾಸ್ತಿನೇ ಅದ ರೀ ಯಾಕಂದ್ರೆ ಉದ್ದುಗಳು ಚೆನ್ನಾಗಿ ತೊಳೆದು ಅದು ಮೂರ್ನಾಲ್ಕು ತಾಸು ನೀರಿನಾಗ ರೀ ನೀರಿನಾಗ ನೆನಕಿಟ್ಟಿದ ನಂತರ ಅದು ಮ ಉದ್ದೇನಾಗ್ತದ ಮೇಲಿನ ಕಾಳುಗಳು ಅದ್ರದ್ದು ಮೇಲಿನ ಸಿಪ್ಪೆ ಮು ಮುದುಡ್ದಂಗೆ ಆಗ್ಬೇಕಂತ ಆದ್ದ ನಂತರ ಒಂದು ಚೀಲದ ಹಾಕಿ ಒಂದು ನೈಟು ಇಡ್ಬೇಕ್ರಿ ಮಾರನೇ ದಿವಸ ಅಂತಂದ್ರೆ ಆ ಚೀಲದಾಗಿಂದ ಒಯ್ದು ಬಿಸಿಲಿಗೆ ಹಾಕಿ ಒಂದು ಎರಡು ಮೂರು ದಿವಸ ಒಣಕಬೇಕಾಗ್ತದ ಉದ್ದು ಒಣಕಿದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿಕ ಮತ್ತೊಂದು ಸಲ ಒಣಕಬೇಕ್ರಿ ಅವು ಉದ್ದು ಕಾಳುಗಳು ಸ್ವಲ್ಪ ಸ್ವಲ್ಪ ಹಾಕ್ಯಸಿಂದ ಇದನ್ನೆಲ್ಲ ಚೆನ್ನಾಗಿ ಒಡಿತಾ ಇದ್ದೀನಿ ರೀ ಇದ್ರದಾಗ ಬೀಸಕಲ್ಲಿನಾಗ ಜಾಸ್ತಿ ಹಾಕ್ತಾರೆ ಗುಂಡುಗಳು ಬೀಳ್ತಾವ ಅಂತ ಹೇಳ್ತಾ ಇದ್ದರು ಸ್ವಲ್ಪ ಸ್ವಲ್ಪನೇ ಹಾಕಿ ಒಡಿತಾ ಇದ್ದೀನಿ ರೀ ಹಳ್ಳಿ ರೀತಿದಾಗ ಮಾಡಿದ್ರೆ ಬಾ ಅದು ತುಂಬಾ ಚೆನ್ನಾಗೂ ರೀ ಇದು ಗಿರಣಿದಾಗ ಒಲಕ್ಕೂ ಬರೋಂಗಿಲ್ಲ ಸ್ವಲ್ಪ ಇದ್ರೆ ಗಿರಣಿದಾಗ ಬೀಸಂಗಿಲ್ಲ ಹಾಗಾಗಿ ಮನೆಯಲ್ಲಿ ನಾನು ಬೀಸಕಲ್ ತಂದಕ್ಕೆಸಿಂದ ಇಲ್ಲೇ ನಾನು ಬೀಸ್ತಾ ಇದ್ದೀನಿ ರೀ ಇದರ ಸಿಪ್ಪೆ ಕೂಡ ಇರ್ತದ್ರಿ ಇನ್ನು ನಾನು ಇಷ್ಟೆಲ್ಲ ಬೀಸಿದ ನಂತರ ಅದರದ್ದು ಸಿಪ್ಪೆ ಹೋಗಂಗಿಲ್ಲ ಅದನ್ನೆಲ್ಲ ಮತ್ತೆ ಜಲ್ಡಿ ಹಿಡಿದು ಒಂದು ಮತ್ತೆ ಸ್ವಲ್ಪ ಬಿಸಿಲಿನಾಗ ಒಣಕಿ ಕಟ್ಟಿಡ್ಬೇಕಂತ ಒಂದು ನಾಲ್ಕೈದು ದಿವಸ ಕಟ್ಟಿಟ್ಟಿದ ನಂತರ ಮತ್ತೆ ಅದು ಒಳ್ಳಿನಾಗ ಹಾ ಕೆಸಿಂದ ಥಳಿಸ್ಬೇಕು ಅಂತ ಕೆಸಿಂದ ಹೇಳ್ತಾ ಇದ್ದರು ಅದೇ ರೀತಿ ನಾನು ಮಾಡಬೇಕು ಅಂತ ಕೆಸಿಂದ ಇವು ಏನು ಮಾಡೀನಿ ಉದ್ದುಗಳನ್ನೆಲ್ಲ ತೆಗೆದು ಇಟ್ಟೀನಿ ರೀ ಒಂದು ಕಟ್ಟಿಟ್ಟಿನಿರಿ ಹಾಗೆ ಹೆಸರಿನ ಒಂದೇ ಸೇರಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಜಳ್ಳಿ ಹಿಡಿದ ಕೇಸಿಂದ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಕೇರ್ ಕೇಸಿಂದ ಇಡ್ತಾಯಿದ್ದೀನಿ ಇದರ ಸಿಪ್ಪೆ ಕೂಡ ಇರ್ತದ್ರಿ ಇದು ನಾವು ಒಳ್ಳಿನಾಗ ತಳಸ್ಕೋಬೇಕಾಗ್ತದೆ ಈ ಥರ ಹಾಗೆ ನೋಡಿರಿ ಯಾವುದೇ ತರಕಾರಿ ಸೊಪ್ಪು ಪಲ್ಯಕ್ಕೆ ಇದು ಹಾಕಿ ಮಾಡಿದ್ರೆ ಅಡುಗೆ ಕೂಡ ತುಂಬಾ ರುಚಿಯಾಗಿರ್ತದ್ರಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ